ಕಾಲು ಉಳುಕು ಆಂಕಲ್ ಸ್ಪ್ರೇನ್ ಅನ್ನೋದು ಪ್ರತಿಯೊಬ್ಬರು ಕೂಡ ತಮ್ಮ ಜೀವಮಾನದಲ್ಲಿ ಒಮ್ಮೆಯಾದರೂ ಅನುಭವಿಸುವಂತಹ ಒಂದು ತೊಂದರೆ. ಇದಾದ ನಂತರ ನಾವು ಡಾಕ್ಟರ್ ಹತ್ರ ಹೋಗ್ತೀವಿ, ಟ್ರೀಟ್ಮೆಂಟ್ ತಗೋತೀವಿ, 3 ವಾರ ರೆಸ್ಟ್ ತಗೋತೀವಿ. ಆದರೆ ನಂತರದಲ್ಲಿ ಆದಷ್ಟು ಬೇಗ ನಮ್ಮ ಕೆಲಸಗಳಿಗೆ ನಾವು ವಾಪಸ್ ಹೋಗಬೇಕು ಅಂತಂದರೆ, ಮುಂಚಿನ ಹಾಗೆ ನನ್ನ ಕಾಲಿನ ಮೂಮೆಂಟ್ ಬರಬೇಕು, ಪದೇ ಪದೇ ಈ ರೀತಿ ಕಾಲು ಉಳುಕು ಆಗೋದನ್ನು ತಡಿಬೇಕು ಅಂತಂದರೆ ನಾವೇನು ಮಾಡಬೇಕು ಅನ್ನೋದನ್ನು ಇವತ್ತು ತಿಳ್ಕೊಳ್ಳೋಣ. ಆ್ಯಂಕಲ್ ಸ್ಪ್ರೇನ್ ರಿಹ್ಯಾಬಿಲಿಟೇಷನ್ ಪ್ರೋಟೋಕಾಲ್. ನಮಸ್ಕಾರ, ನಾನು ನಿಮ್ಮ ಆರ್ಥೋಪೆಡಿಕ್ ಸರ್ಜನ್ ಡಾಕ್ಟರ್ ಕಿಶನ್ ಭಾಗವತ್. ಆ್ಯಂಕಲ್ ಸ್ಪ್ರೇನ್ ಅಥವಾ ಕಾಲು ಉಳುಕು ಆದಾಗ ಆ್ಯಂಕಲ್ ಜಾಯಿಂಟಿನ ಅಕ್ಕಪಕ್ಕದಲ್ಲಿರುವಂತಹ ಮಾಂಸಖಂಡಗಳು ಹರಿದಿರುತ್ತೆ. ಅದು ಲಿಗಮೆಂಟ್ ಅಂದರೆ ಅಸ್ಥಿರಜ್ಜು ಅಥವಾ ಸ್ನಾಯುರಜ್ಜು ಅಂತ ನಾವು ಹೇಳ್ಬೋದು ಕನ್ನಡದಲ್ಲಿ. ಮೂಳೆಗಳ ಮಧ್ಯೆ ಇರುವಂತಹ ಈ ಲಿಗಮೆಂಟ್ಗಳು ಸ್ಟ್ರೆಚ್ ಆಗಿರ್ಬೋದು, ಅಂದರೆ ಎಳೆದಿರಬಹುದು, ಸ್ವಲ್ಪ ಜಾಸ್ತಿ ಆದರೆ ಅರ್ಧ ಹರಿದಿರಬಹುದು ಅಥವಾ ಸಂಪೂರ್ಣವಾಗಿ ಹರಿದಿರ್ಬೋದು. ಈ ಮೂರಕ್ಕೂ ಆ್ಯಂಕಲ್ ಸ್ಪ್ರೇನ್ ಅಂತಲೇ ನಾವು ಹೇಳ್ತೀವಿ. ಇದಿದ್ದಾಗ ಆದ ತಕ್ಷಣ ನಾವು ಮಾಡಬೇಕಾಗಿರುವಂತಹ ಕೆಲಸ ರೈಸ್ ಪ್ರೋಟೋಕಾಲ್ ಅಂತ. ರೆಸ್ಟ್, ಐಸ್, ಕಂಪ್ರೆಷನ್, ಎಲಿವೇಷನ್, ರೈಸ್ ಅಂತ. ರೆಸ್ಟ್ ಅಂತಂದರೆ ಇನ್ನೂ ಹೆಚ್ಚು ತೊಂದರೆ ಆಗದಿರೋ ಸ್ಥಿತಿಯಲ್ಲಿ ಅದಕ್ಕೆ ರೆಸ್ಟನ್ನು ಕೊಡುವಂಥದ್ದು, ವಿಶ್ರಾಂತಿಯನ್ನು ಕೊಡುವಂಥದ್ದು. ಐಸ್, ಮಂಜುಗಡ್ಡೆ, ಒಂದು 3-4 ಮಂಜುಗಡ್ಡೆಯನ್ನು ಒಂದು ಕವರ್ನಲ್ಲೋ ಒಂದು ಬಟ್ಟೆಯಲ್ಲೋ ಹಾಕ್ಕೊಂಡು ಆ ನೋವಾಗಿರೋ ಜಾಗಕ್ಕೆ ಒಂದು 5 ನಿಮಿಷ, 2 ಗಂಟೆಗೆ ಅಥವಾ 3 ಗಂಟೆಗೆ ಒಂದು ಸಲ 5 ನಿಮಿಷ ಅಲ್ಲಿ ಶಾಖವನ್ನು ಕೊಡುವಂಥದ್ದು. ಇದರಿಂದ ಆ ರಕ್ತ ಸಂಚಾರ ಕಡಿಮೆ ಆಗುತ್ತೆ, ನೋವು ಕಡಿಮೆ ಆಗುತ್ತೆ. ಮೂರನೇದು ಕಂಪ್ರೆಷನ್, ಸಿ ಫಾರ್ ಕಂಪ್ರೆಷನ್. ಆ ಎಲ್ಲಿ ಏಟು ಬಿದ್ದಿರೋ ಜಾಗವನ್ನು ಸರಿಯಾದ ಪೊಸಿಷನಲ್ಲಿ ಹಿಡ್ಕೊಂಡು ಬಟ್ಟೆಯನ್ನು ಸುತ್ತುವಂಥದ್ದು. ಅದು ಕ್ರೇಪ್ ಬ್ಯಾಂಡೇಜ್ ಆಗಿದ್ದರೆ ಒಳ್ಳೆಯದು. ಕ್ರೇಪ್ ಬ್ಯಾಂಡೇಜ್ ಅಂತಂದರೆ ಸುತ್ತುವಂತಹ ಬಟ್ಟೆ ಇಲಾಸ್ಟಿಕ್ ಬಟ್ಟೆ ಥರ ಇರುತ್ತೆ, ಅದರಿಂದ ಅಲ್ಲಿ ಊತ ಆಗೋದನ್ನು ತಡಿಬೋದು. ಇ ಅಂತಂದರೆ ಎಲಿವೇಷನ್, ಲಿಂಬ್ ಎಲಿವೇಷನ್. ನಮ್ಮ ಕಾಲನ್ನು ಆದಷ್ಟು ಎತ್ತರದಲ್ಲಿಡಬೇಕು ಅಂತ ಹೇಳ್ತೀವಿ. ಎಷ್ಟು ಎತ್ತರ? ನಮ್ಮ ಹೃದಯದ ಲೆವೆಲ್ಗಿಂತ ಎತ್ತರ ಆಗಿರಬೇಕು. ಅಂದರೆ ನಾನು ಕೂತ್ಕೊಂಡು ಒಂದು ಕುರ್ಚಿ ಮೇಲೆ ಇಟ್ಕೊಂಡ್ರೆ ಅದು ಕೆಳಗೆ ಆಗೋಗುತ್ತೆ. ಮಲ್ಕೊಂಡು ಒಂದು ಅಥವಾ 2 ದಿಂಬು ಇಟ್ಕೊಂಡು ಕಾಲು ಎತ್ತರದಲ್ಲಿ ಇಟ್ಟಾಗ ರಕ್ತ ಸಂಚಾರ ಸಲೀಸಾಗಿ ಕಾಲಿಗೆ ಹೋಗಿ ವಾಪಸ್ ಬರುತ್ತೆ. ರೈಸ್ ಪ್ರೋಟೋಕಾಲನ್ನು ನಾವು ಪಾಲಿಸ್ತೀವಿ. ನಂತರ ಸಾಮಾನ್ಯವಾಗಿ 3 ವಾರದ ಕಾಲ ಆ ಆ್ಯಂಕಲ್ ಸ್ಪ್ರೇನ್ ಇದ್ದಂತಹ ವ್ಯಕ್ತಿಗಳಿಗೆ ರೆಸ್ಟ್ ಮಾಡಬೇಕು ಅಂತ ನಾವು ಹೇಳ್ತೀವಿ. ಆದಷ್ಟು ಹೆಜ್ಜೆ ಊರಬಾರ್ದು, ಸ್ವಲ್ಪ ಊರಿದ್ರೂ ಒಂದು ಸಪೋರ್ಟ್ ಹಿಡ್ಕೊಂಡು ನಡೀಬೇಕು, ಹೆಚ್ಚೊತ್ತು ಆ ಕಡೆ ಈ ಕಡೆ ಓಡಾಡದೆ ರೆಸ್ಟ್ ತಗೊಳ್ಳಿ ಅಂತ ನಾವು ಹೇಳ್ತೀವಿ. 3 ವಾರದ ನಂತರ ಏನು ಮಾಡಬೇಕು ಅನ್ನೋದನ್ನು ನಾವು ತಿಳ್ಕೊಳ್ಳೋದು ಬಹಳ ಮುಖ್ಯ. ಮೊದಲನೇದು ಆ್ಯಂಕಲ್ ಬೈಂಡರ್ ಅಂತ. ನಾವು ನಡಿಬೇಕಾದ್ರೆ ಆ ಲಿಗಮೆಂಟ್ಸ್ಗೆ ಸಪೋರ್ಟ್ ಆಗಿರೋ ರೀತಿಯಲ್ಲಿ ಆ್ಯಂಕಲ್ ಬೈಂಡರ್ ಅಂತ ಒಂದು ಸಾಕ್ಸ್ ಥರ ಒಂದು ಬಟ್ಟೆಯನ್ನು ನಾವು ಕೊಡ್ತೀವಿ. ಅದು ಅಕ್ಕಪಕ್ಕದ ಲಿಗಮೆಂಟ್ಗಳಿಗೆ ಸಪೋರ್ಟ್ ಆಗಿ ನಿಂತ್ಕೊಂಡು ನಾವು ನಡೆಯೋದಕ್ಕೆ ಸಹಾಯ ಮಾಡುತ್ತೆ. ಅದು ಒಂದರಿಂದ ಒಂದೂವರೆ ತಿಂಗಳುಗಳ ಕಾಲ ಹಾಕ್ಕೊಂಡ್ರೆ ಸುರಕ್ಷಿತವಾಗಿ ನಮ್ಮ ಲಿಗಮೆಂಟ್ಗಳು ಬೇಗ ಗಟ್ಟಿಯಾಗಲಿಕ್ಕೆ ಸಾಧ್ಯವಾಗುತ್ತೆ. ನಂತರ ಬೆಳಿಗ್ಗೆ ಸಂಜೆ 2 ಹೊತ್ತು ಒಂದು ಬಕೆಟಲ್ಲಿ ಬಿಸಿ ನೀರಲ್ಲಿ 1/2 ಚಮಚ ಅಥವಾ 1 ಚಮಚ ಉಪ್ಪನ್ನು ಹಾಕಿ ಕಾಲನ್ನು ಒಳಗಡೆ ಇಟ್ಕೊಂಡು ಕಾಲನ್ನು ಮೂವ್ಮೆಂಟ್ ಮಾಡಬೇಕು ಅಂತ ಹೇಳ್ತೀವಿ. ಆವಾಗ ಆ ಉಪ್ಪಿನ ಶಾಖದಿಂದ ಅಲ್ಲಿರೋ ಊತ ಕಡಿಮೆ ಆಗುತ್ತೆ, ನಮ್ಮ ಜಾಯಿಂಟ್ಸ್ಗಳು ಫ್ರೀ ಆಗುತ್ತೆ, ಆ್ಯಂಕಲ್ ಜಾಯಿಂಟ್ ಫ್ರೀ ಆಗಿ ಪಾದದ ಮೂಳೆಗಳು ಮಾಂಸಖಂಡಗಳು ಫ್ರೀ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ನಂತರ ನಾವು ಒಂದಿಷ್ಟು ವ್ಯಾಯಾಮಗಳನ್ನು ನಿಯಮಿತವಾಗಿ ಮಾಡಬೇಕು. ವ್ಯಾಯಾಮದಲ್ಲಿ 3 ಥರ. ಮೊದಲನೇದು ರೇಂಜ್ ಆಫ್ ಮೂವ್ಮೆಂಟ್ ಎಕ್ಸಸೈಸ್, ಅಂದರೆ ನಮ್ಮ ಕಾಲಿನ ಮೂವ್ಮೆಂಟು, ಬೆರಳಿನ ಮೂವ್ಮೆಂಟ್ಗಳು ಬರಲಿಕ್ಕೆ ಮಾಡುವಂತಹ ವ್ಯಾಯಾಮಗಳು. ಎರಡನೇದು ಸ್ಟ್ರೆಂಥನಿಂಗ್ ಎಕ್ಸಸೈಸ್, ಅಕ್ಕಪಕ್ಕದ ಮಾಂಸಖಂಡಗಳಲ್ಲಿ ಶಕ್ತಿ ಬರಲಿಕ್ಕೆ ಮಾಡುವಂತಹ ವ್ಯಾಯಾಮಗಳು. ಮೂರನೇದು ಬ್ಯಾಲೆನ್ಸ್ ಎಕ್ಸಸೈಸ್, ನಾವು ನಡಿಬೇಕಾದ್ರೆ ಆ ಕಡೆ ಈ ಕಡೆ ಸಡನ್ ಆಗಿ ನಾವು ತಿರುಗಬಾರ್ದು, ಉಳುಕಬಾರ್ದು ಅಂತಂದರೆ ನಮಗೆ ಬ್ಯಾಲೆನ್ಸ್ ಬಹಳ ಮುಖ್ಯ, ಆ ಸ್ಥಿರತೆ ಇರಬೇಕು. ಅದಕ್ಕೋಸ್ಕರ ಮಾಡುವಂತಹ ವ್ಯಾಯಾಮಗಳು. ಇದನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ರೇಂಜ್ ಆಫ್ ಮೂವ್ಮೆಂಟ್ ಎಕ್ಸಸೈಸಸ್ ಅಂದರೆ ನಮ್ಮ ಆ್ಯಂಕಲ್ ಜಾಯಿಂಟ್ ಎಲ್ಲ ರೀತಿಯಲ್ಲಿ ಮೂವ್ಮೆಂಟ್ ಚಲನೆ ಆಗಲಿಕ್ಕೆ ಸಹಾಯ ಆಗುವಂಥ ವ್ಯಾಯಾಮಗಳು. ಫಸ್ಟ್ ಒನ್ ಆ್ಯಂಕಲ್ ಪಂಪ್ ಅಂತ ಹೇಳ್ತೀವಿ. ಒಂದು ಪಂಪ್ ಒತ್ತದ ಹಾಗೆ, ಅದು ನಾವು ಬಟ್ಟೆ ಹೊಲಿಯೋ ಬಟ್ಟೆ ಮಷೀನಲ್ಲಿ ಒತ್ತದ ಹಾಗೆ ಆ ಮೂಮೆಂಟನ್ನು ಮಾಡುವಂಥದ್ದು. ನಂತರ ಆ್ಯಂಕಲ್ ಸರ್ಕಲ್, ಸುತ್ತಮುತ್ತ ಅದನ್ನು ಕ್ಲಾಕ್ ವೈಸ್ ಮತ್ತು ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ಆ ಪಾದವನ್ನು ಮೂವ್ ಮಾಡುವಂಥದ್ದು. ಇದರ ನಂತರದಲ್ಲಿ ಆಲ್ಫಾಬೆಟ್ ಎಕ್ಸಸೈಸ್ ಅಂತ ಹೇಳ್ತೀವಿ. ಅಂದರೆ ಪಾದವನ್ನು ನೆಲದ ಮೇಲೆ, ಒಂದು ಕುರ್ಚಿ ಮೇಲೆ ಕೂತ್ಕೊಂಡು ಪಾದ ನೆಲದ ಮೇಲೆ ಇಟ್ಟು ಪಾದದಿಂದ ಆ ಪಾದದ ಬೆರಳುಗಳಿಂದ ಅಕ್ಷರವನ್ನು ಟ್ರೇಸ್ ಮಾಡುವಂಥದ್ದು. ABCD ಆಗಿರ್ಬೋದು ಅಥವಾ ಈ ರೀತಿ ಪಾದದಿಂದ ಬೆರಳಿಂದ ಟ್ರೇಸ್ ಮಾಡೋದ್ರಿಂದ ಆ್ಯಂಕಲಿನ ಎಲ್ಲ ಮೂಮೆಂಟ್ಗಳು ಆಗುತ್ತೆ. ಇದರಿಂದ ನಮ್ಮ ಆ ಆ್ಯಂಕಲ್ ಫ್ರೀ ಆಗ್ತಾ 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 ಬರ್ತಾ ಹೋಗುತ್ತೆ, ಮುಂಚಿನ ಸ್ಥಿತಿಗೆ ಮೂಮೆಂಟ್ ಬರುತ್ತೆ.
ನಂತರ ಮಾಡಬೇಕಾಗಿರುವಂತಹ ವ್ಯಾಯಾಮಗಳು ಸ್ಟ್ರೆಂಥನಿಂಗ್ ಎಕ್ಸಸೈಸಸ್. ಫಸ್ಟ್ ಕಾಫ್ ರೇಸ್ ಅಂತ, ಅಂದರೆ ನಮ್ಮ ಮೀನ್ಖಂಡದ ಮಾಂಸಖಂಡಗಳು ಗಟ್ಟಿಯಾಗಲಿಕ್ಕೆ ಮಾಡುವಂತಹ ವ್ಯಾಯಾಮಗಳು. ಮೀನ್ಖಂಡ ಮತ್ತು ಆ ಕಡೆ ಈ ಕಡೆ ಮಾಂಸಖಂಡಗಳು ಗಟ್ಟಿಯಾದಷ್ಟು, ಅದು ಶಕ್ತಿ ಬಂದಷ್ಟು ಈ ಆ್ಯಂಕಲ್ ಸ್ಪ್ರೈನ್ ಮತ್ತೆ ಮತ್ತೆ ಆಗೋದನ್ನು ನಾವು ತಡಿಬಹುದು. ಕಾಫ್ ರೇಸಲ್ಲಿ ನಾವು ತುದಿಗಾಲನ ಮೇಲೆ ನಿಂತ್ಕೊಳ್ಳೋದು, 5 ಸೆಕೆಂಡ್ ಹಿಡ್ಕೊಳ್ಳೋದು, ನಂತರ ವಾಪಸ್ ಬರೋದು. ಅದೇ ಥರ ತುದಿಗಾಲ ಮೇಲೆ ನಿಂತ್ಕೊಳ್ಳೋದು, 5 ಸೆಕೆಂಡ್ ಹಿಡ್ಕೊಂಡು ಮತ್ತೆ ವಾಪಸ್ ಬರುವಂಥದ್ದು, ಇದನ್ನು ಕಾಫ್ ರೇಸ್ ಅಂತ ಹೇಳ್ತೀವಿ. ಇದಾದ ನಂತರದಲ್ಲಿ ರೆಸಿಸ್ಟೆನ್ಸ್ ಬ್ಯಾಂಡ್ ಎಕ್ಸಸೈಸ್ ಅಂತ, ಅಂದರೆ ಒಂದು ರಬ್ಬರಿನ ರೆಸಿಸ್ಟೆನ್ಸ್ ಬ್ಯಾಂಡ್ ಸಿಗುತ್ತೆ, ಅದನ್ನು ಉಪಯೋಗಿಸ್ಬಹುದು. ಇಲ್ಲದೆ ಹೋದರೆ ಒಂದು ಟವೆಲನ್ನು ಅಥವಾ ಒಂದು ಕಾಟನ್ ಬಟ್ಟೆಯನ್ನು, ಇಲ್ಲಾಂದರೆ ಒಂದು ಸೈಕಲ್ ಟೈರ್ ಟ್ಯೂಬನ್ನು ಗಟ್ಟಿಯಾಗಿರೋ ಟ್ಯೂಬನ್ನು ಕಟ್ ಮಾಡಿ ಉದ್ದ ಮಾಡಿಕೊಂಡು ಇದನ್ನು ಉಪಯೋಗಿಸ್ಬೋದು. ಇದರಲ್ಲಿ ನಮ್ಮ ಪಾದವನ್ನು ತಡಿಬೇಕು, ಅಂದರೆ ರೆಸಿಸ್ಟೆನ್ಸನ್ನು ಕೊಡುವಂಥದ್ದು, ಒತ್ತಡವನ್ನು ಕೊಡುವಂಥದ್ದು. ಈಗ ನಾನು ಪಾದವನ್ನು ಮೇಲೆ ಎಳ್ಕೊತಾ ಇದ್ದರೆ ಇನ್ನೊಬ್ಬರು ಆ ಬ್ಯಾಂಡನ್ನು ಹಿಡ್ಕೊಂಡು ವಿರುದ್ಧ ದಿಕ್ಕಿನಲ್ಲಿ ಎಳಿಬೇಕು. ನಾನು ಪಾದವನ್ನು ನನ್ನ ಕಡೆ ಎಳ್ಕೊತಾ ಇದ್ದರೆ ಬ್ಯಾಂಡ್ ಉಲ್ಟಾ ಎಳಿಬೇಕು, ಉಲ್ಟಾ ಎಳ್ಕೊತಾ ಇದ್ದರೆ ಬ್ಯಾಂಡನ್ನು ನನ್ನ ಕಡೆ ಎಳ್ಕೋಬೇಕು. ಇದು 4 ದಿಕ್ಕು, ಮುಂದೆ ಹಿಂದೆ ಒಳಕ್ಕೆ ಹೊರಕ್ಕೆ, ಈ 4 ದಿಕ್ಕಿನಲ್ಲೂ 10 ಸೆಕೆಂಡ್ ಅದೇ ಪೊಸಿಷನಲ್ಲಿ ಹಿಡ್ಕೊಳ್ಳೋದು, ನಂತರ ಬಿಡುವಂಥದ್ದು. ಇದರಿಂದ ಆ ಅಕ್ಕಪಕ್ಕದ ಮಾಂಸಖಂಡಗಳು ಗಟ್ಟಿಯಾಗುತ್ತೆ, ಆ್ಯಂಕಲ್ ಇನ್ಸ್ಟೆಬಿಲಿಟಿ ಕೂಡ ಕಡಿಮೆ ಆಗುತ್ತೆ, ಅಂದರೆ ಆ ಕಡೆ ಈ ಕಡೆ ಆಗುವಂಥದ್ದು, ಬಿದ್ದೋಗ್ತೀನಿ ಅನ್ನುವಂತಹ ಭಯ ಕಡಿಮೆ ಆಗ್ತಾ ಬರುತ್ತೆ. ನಂತರ ಮಾಡುವಂಥದ್ದು ಬ್ಯಾಲೆನ್ಸ್ ಎಕ್ಸಸೈಸ್. ನಾವು ಬ್ಯಾಲೆನ್ಸ್ ಬೇಕು, ಬೀಳಬಾರ್ದು, ಪದೇ ಪದೇ ಬೀಳಬಾರ್ದು, ಪದೇ ಪದೇ ಅದು ಆ್ಯಂಕಲ್ ಉಳುಕಬಾರ್ದು ಅಂತಂದರೆ ಈ ಬ್ಯಾಲೆನ್ಸ್ ಎಕ್ಸಸೈಸ್ ಕೂಡ ಬಹಳ ಮುಖ್ಯ. ಒಂದೇ ಕಾಲ ಮೇಲೆ, ಏಟ್ ಬಿದ್ದಿರೋ ಕಾಲ ಮೇಲೆ ನಿಂತ್ಕೊಂಡು 10-20 ಸೆಕೆಂಡ್ ತನಕ ನಿಂತ್ಕೊಳ್ಳೋದು, ನಂತರ ಎರಡು ಕಾಲನ್ನು ಕೆಳಗಡೆ ಇಡುವಂಥದ್ದು. ಇದು ಕಣ್ಣು ತೆಗೆದು ಮಾಡಬಹುದು, ನಂತರ ಸ್ವಲ್ಪ ಬ್ಯಾಲೆನ್ಸ್ ಬಂದ ನಂತರ ಕಣ್ಣು ಮುಚ್ಚಿ ಮಾಡಬಹುದು. ಇನ್ನೂ ಸ್ವಲ್ಪ ಮುಂದೆ ಹೋದ ನಂತರ ಅನ್ಈವನ್ ಸರ್ಫೇಸ್, ಏರುಪೇರು ಇರೋ ಜಾಗದಲ್ಲಿ ಅಥವಾ ಒಂದು ಫೋಮಿನ ಒಂದು ಒಂದು ಬಟ್ಟೆ ಮೇಲೆ ಅಥವಾ ಒಂದು ಫೋಮಿನ ಒಂದು ಪ್ಯಾಡ್ ಮೇಲೆ ನಿಂತ್ಕೊಂಡು ಮಾಡಿದಾಗ ಬ್ಯಾಲೆನ್ಸ್ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಇದಕ್ಕೆ ನಾವು ಪ್ರೋಪ್ರಿಯೋಸೆಪ್ಷನ್ ಅಂತ ಹೇಳ್ತೀವಿ. ಆವಾಗ ನಾನು ಬೀಳುವಂಥ ಹೆದರಿಕೆಯನ್ನು ಕಡಿಮೆ ಮಾಡ್ಕೋತಾ ಬರಬಹುದು. ಇದರಿಂದ ಈ 3 ವ್ಯಾಯಾಮಗಳು, ಅಂದರೆ ಆ್ಯಂಕಲ್ ರೇಂಜ್ ಆಫ್ ಮೂಮೆಂಟ್, ಆ್ಯಂಕಲ್ ಸ್ಟ್ರೆಂಥನಿಂಗ್ ಮತ್ತು ಬ್ಯಾಲೆನ್ಸ್ ಎಕ್ಸಸೈಸಸ್, ಇದು 3 ನಿಯಮಿತವಾಗಿ ಮಾಡೋದ್ರಿಂದ ನಮ್ಮ ಆ್ಯಂಕಲ್ ಬೇಗ ಆದಷ್ಟು ಬೇಗ ಮುಂಚಿನ ಸ್ಥಿತಿಗೆ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಈ ವ್ಯಾಯಾಮಗಳನ್ನು ಎಷ್ಟು ಸಲ ಮಾಡಬೇಕು? ದಿನಕ್ಕೆ ಕಡಿಮೆ ಆದರೂ 4 ಸಲ ಈ ವ್ಯಾಯಾಮಗಳನ್ನು ಮಾಡಬೇಕು. ಪ್ರತಿಯೊಂದು ವ್ಯಾಯಾಮವನ್ನು 10 ರಿಪಿಟೇಷನ್ನು, ಬೆಳಗ್ಗೆ, ಮಧ್ಯಾಹ್ನ, ಸಂಜೆ, ರಾತ್ರಿ ಮಾಡೋದ್ರಿಂದ ಆದಷ್ಟು ಬೇಗ ನಾವು ಇದರಿಂದ ಚೇತರಿಕೆ ಹೊಂದ್ಬೋದು. ಆದ್ದರಿಂದ ಈ ಕಾಲು ಉಳುಕ ಆದ ತಕ್ಷಣ 3 ರೆಸ್ಟ್ ತೊಗೊಂಡೆ, ಬ್ಯಾಂಡೇಜ್ ಹಾಕ್ಕೊಂಡೆ, ಡಾಕ್ಟರ್ ಹತ್ರ ಔಷಧಿ ತೊಗೊಂಡೆ ಅಂದ ತಕ್ಷಣ ಇದ್ರ ಟ್ರೀಟ್ಮೆಂಟ್ ಮುಗಿಯೋದಿಲ್ಲ. ನಾವು ಎಷ್ಟು ಚೆನ್ನಾಗಿ ವ್ಯಾಯಾಮಗಳನ್ನು ಮಾಡಿಕೊಂಡು ಮುಂಚಿನ ಸ್ಥಿತಿಗೆ ಹೋಗಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು ಬಹಳ ಮುಖ್ಯ. ಆದ್ದರಿಂದ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ, ಕಾಲು ಉಳುಕು ಆಗಿರುವಂಥ ವ್ಯಕ್ತಿಗಳು ನಿಮಗೆ ಯಾರಾದರೂ ಗೊತ್ತಿದ್ದರೆ ಅವ್ರಿಗೆ ಇದನ್ನು ಫಾರ್ವರ್ಡ್ ಮಾಡಿ, ವಿಡಿಯೋವನ್ನು ಲೈಕ್ ಮಾಡಿ, ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.